ಹಲೋ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೆಕ್ಯುಲರ್ ಟಿವಿ. ನಾನು ಶ್ರುತಿ ನೀರಾಯ. ಇವತ್ತು ನಮ್ಮ ಜೊತೆ ಇದ್ದಾರೆ ಗಜಾನನ ಆ್ಯಂಡ್ ಗ್ಯಾಂಗ್ನ ಸಿನಿಮಾದ ನಾಯಕರಾದಂತಹ ಶ್ರೀ ಮಹಾದೇವ್ ಅವರು. ಬನ್ನಿ, ಅವ್ರ ಜೊತೆ ಈ ಸಿನಿಮಾದ ಬಗ್ಗೆ ಇರ್ಬೋದು ಪ್ರತಿಯೊಂದನ್ನ ಒಂದಿಷ್ಟು ಮಾತಾಡೋಣ. ಹಾಯ್ ಸರ್. ಹಲೋ ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಓಕೆ, ಈ ಗಜಾನನ ಆ್ಯಂಡ್ ಗ್ಯಾಂಗ್ ಸಿನಿಮಾದಲ್ಲಿ ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ? ಆ್ಯಂಡ್ ಯಾವ ಥರ ಇದೆ ಸಿನಿಮಾ? ಗಜನ ಕಾಣಿಸ್ಕೊತಿದ್ದೀನಿ ನಾನು, ಮತ್ತು ನನ್ನ ಗ್ಯಾಂಗ್ ಜೂನ್ 3 ಬರ್ತಿದ್ದೀವಿ ಥಿಯೇಟ್ರಿಗೆ. ಅದೇ ಕಾಲೇಜ್ ಲೈಫು, ನೀವೆಲ್ಲ ಕಾಲೇಜ್ಗೆ ಹೋಗಿರ್ತೀರಾ, ಕಾಲೇಜಲ್ಲಿ ನಡೆದಂತಹ ಒಂದಷ್ಟು ಇನ್ಸಿಡೆಂಟ್ಸು, ಮಜಾ, ಇಮೋಷನ್ಸು, ಫ್ರೆಂಡ್ಸು, ನಿಮ್ಮ ಬಾಯ್ ಫ್ರೆಂಡ್ ಜೊತೆ ನಡೆದಂತಹ ಒಂದಷ್ಟು ಘಟನೆಗಳು, ಇವೆಲ್ಲ ಒಂದಷ್ಟು ನೆನಪು ತರುವಂತಹ ಸಿನಿಮಾ ಕತೆ ಇದು. ಒಂದು ರೋಲರ್ ಕೋಸ್ಟರ್ ರೈಡ್ ಥರ ಇರುತ್ತೆ, ನಿಮ್ಗೆ ಎಲ್ಲ ಥರ ಭಾವಗಳು ವ್ಯಕ್ತವಾಗುತ್ತೆ ಸಿನಿಮಾದಿಂದ. ಓಕೆ, ಈ ಸ್ಕ್ರಿಪ್ಟ್ ಕೈಗೆ ನಿಮಗೆ ಕೊಟ್ಟ ತಕ್ಷಣ ಹೆಂಗೆ ಅನಿಸಿತ್ತು? ಎಷ್ಟು ಫೀಲ್ ಆಯ್ತು? ಅಂದರೆ ನಾನು ಸಡನ್ ಆಗಿ ಕಾಲೇಜ್ ಲೈಫನ್ನು ಇದರಲ್ಲಿ ಅನುಭವ ಮಾಡ್ಬೋದು ಅಂತ ಏನಾದರೂ ಫೀಲ್ ಆಯಿತಾ, ಅಥವಾ ಹೇಗೆ ಅನಿಸಿತ್ತು ಸ್ಕ್ರಿಪ್ಟ್ ಕೇಳಿ? ಒಂಥರ ಸ್ಕ್ರಿಪ್ಟು ನನಗೆ ಡ್ರೀಮ್ ಕಮ್ ಟ್ರೂ ಥರ, ಬಿಕಾಸ್ ನನ್ನ ರಿಯಲ್ ಲೈಫಿಗೆ ತುಂಬ ಕನೆಕ್ಟ್ ಆಗಿರೋ ಸ್ಕ್ರಿಪ್ಟ್ ಇದು. ನಾನು ರಿಯಲ್ ಲೈಫಲ್ಲಿ ಈ ಥರ ಇರಬೇಕು ಅಂತ ಅಂದ್ಕೊಂಡಿದ್ದ ಹುಡುಗ ನಾನು. ಈ ಥರ ಗಜ ಹೆಂಗಿರ್ತಾನೋ ಸಿನಿಮಾದಲ್ಲಿ, ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಆ ಥರ ಇರಬೇಕು ಅಂತ ಅಂದ್ಕೊಂಡಿದ್ದ ಕತೆ ಇದು. ಇದೇನಪ್ಪ, ನನಗೆ ಒಂದು ಜೀವನದಲ್ಲಿ ಒಂದು ಕೊರಗಿತ್ತು, ಆ ಕೊರಗೆ ಇವಾಗ ಇಲ್ದಿರಂಗೆ ಆಗೋಯ್ತಲ್ಲ ಸ್ಕ್ರಿಪ್ಟು ನನಗೆ. ಸೊ ನಾನು ಇದೊಂದು ಗಜ ಎಕ್ಸಾಕ್ಟ್ಲಿ ನನ್ನಲ್ಲೊಬ್ಬ ಗಜ ಇದ್ದಾನೆ ಅನ್ನೋದನ್ನು ಬಿರ್ಸಿದ್ದು ನಮ್ಮ ಡೈರೆಕ್ಟರ್ ಅಭಿಷೇಕ್ ಶೆಟ್ಟಿ. ಯೂಶ್ವಲಿ ನನಗೆ ಆ ಮಾಸ್ ಕಂಪ್ಲೀಟ್ಲಿ ಮಾಸ್ ಇದ್ದಾನೆ ಅವನು. ಅವನ ಫ್ರೆಂಡ್ಸ್ನ ಬಿಟ್ಕೊಡಲ್ಲ, ಮತ್ತು ಅವ್ನ ಹುಡುಗಿಗೋಸ್ಕರ ಏನು ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾನೆ. ಸೊ ಒಂದು ಕಮರ್ಷಿಯಲ್ ಮಾಸು, ಫುಲ್ ರಗಡ್ ಆಗಿ, ಇಂಟೆನ್ಸ್ ಆಗಿ, ಫುಲ್ ಕಡಕ್ ಆಗಿ ಇರುವಂಥ ಒಂದು ರೋಲು ಇದು. ನನ್ನಲ್ಲೊಬ್ಬ ಇದ್ದ, ಬಟ್ ನನ್ನ ಆ ಥರ ಇರೋಕೆ ಆಗ್ತಿರ್ಲಿಲ್ಲ ರಿಯಲ್ ಲೈಫಲ್ಲಿ. ಬಟ್ ನಾನು ಸಿಕ್ತು ಆ ಥರ, ಹಾಂ, ಬಟ್ ನನಗೆ ಆದಂಥ ಅದೇ ಥರ ಒಂದು ಅಟ್ಮಾಸ್ಫಿಯರಲ್ಲಿ ಬೆಳೆದಂಥ ಹುಡುಗ ನಾನು. ಬಟ್ ನಾನು ರಿಯಲಾಗಿ ಈ ಥರ ಬದುಕಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇಷ್ಟು ಒಳ್ಳೆ ಟೀಮ್ ಸಿಕ್ತು, ಅಭಿಷೇಕ್ ತುಂಬ ಒಳ್ಳೆ ಡೈರೆಕ್ಟರು, ಆ ನಾಗೇಶ್ ಸರ್ ತುಂಬ ಒಳ್ಳೆ ಪ್ರೊಡ್ಯೂಸರು, ನಮ್ದೆಲ್ಲ ಒಂದೇ ವೇವ್ಲೆಂತ್ ಇರೋ ಒಂದು ಮೈಂಡ್ ಸೆಟ್ಟು. ಆ್ಯಂಡ್ ನಮ್ದೆಲ್ಲ ಗುರಿ ಒಂದೇ ಗುರಿ, ಎಲ್ಲರಿಗೂ ಹಸಿರುವಂತಹ ಒಂದು ಹುಡುಗರಲ್ಲಿ ಇರೋದು. ಸೊ ಇದು ಪರ್ಫೆಕ್ಟ್ ಅನಿಸ್ತು ನನಗೆ. ಸೊ ಅದಕ್ಕೆ ಒಪ್ಕೊಂಡೆ. ಅಂದರೆ ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಹೇಳಬೇಕಾದ್ರೆ ನೀವು ಎಲ್ಲಿ ಓದಿರೋದು, ಅಥವಾ ಎಲ್ಲಿ ಕಲ್ತಿರೋದು? ಚಿಕ್ಕ ಪುಟ್ಟ ತರಲೆ ಮಾಡ್ತಿದ್ರ ಕಾಲೇಜಲ್ಲಿ, ಹೆಂಗಿದ್ರಿ ನೀವು ಕಾಲೇಜ್ ಲೈಫಲ್ಲಿ? ಆರ್ವಿ ಕಾಲೇಜ್ ಇಂಜಿನಿಯರಿಂಗ್, ನಾನು ಗ್ರಾಜುಯೇಟ್ ಇಂಜಿನಿಯರಿಂಗ್ ಮಾಡಿದ್ದು ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಲ್ಲಿ. ನಾನು ಯಾವ ತರಲೇನೂ ಮಾಡಿಲ್ಲ ಮೇಡಮ್, ಏನು ತರಲೆ ಮಾಡಿಲ್ಲ ನನ್ನ ಕಾಲೇಜಲ್ಲಿ. ಇವತ್ತುವರೆಗೂ ನನ್ನ ಕಾಲೇಜಲ್ಲಿ ಇದ್ದೆ ನನ್ನಂತಾನೆ ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ನಾನಾಯಿತು, ನನ್ನ ಸ್ಟಡೀಸ್ ಆಯಿತು, ಎಲ್ಲೂ ಹೋಗ್ತಿರ್ಲಿಲ್ಲ, ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡ್ತಿರ್ಲಿಲ್ಲ, ಟ್ರಿಪ್ ಹೋಗ್ತಿರ್ಲಿಲ್ಲ ಅವ್ರ ಜೊತೆಗೆ, ಕರೆಯೋರು, ಬಟ್ ನನ್ನ ಮನೇಲಿ ಆ ಥರ ಇರಲಿಲ್ಲ. ಅಂದರೆ ಎಲ್ಲೂ ಬಿಡ್ತಿರ್ಲಿಲ್ಲ. ಅದು ನನಗೆ ಅವ್ರಿಗೆ ಮಗ ಒಳ್ಳೆ ರ್ಯಾಂಕ್ ತೆಗಿಬೇಕು, ಒಳ್ಳೆ ಹುಡುಗರ ಜೊತೆ ಫ್ರೆಂಡ್ಸ್ ಜೊತೆನೇ ಸಹವಾಸ ಮಾಡಬೇಕು, ಆ ರ್ಯಾಂಕ್ ಸ್ಟೂಡೆಂಟ್ ಜೊತೆನೇ ನನ್ನ ಮಗ ಇರಬೇಕು ಅನ್ನೋದು ಅವ್ರಿಗೆ. ಸೊ ನಮಗೊಂದು ಪುಟ್ಟ ಗ್ರೂಪ್ ಇತ್ತು, ಒಂದು ಗ್ಯಾಂಗು, ಎಲ್ಲ ಓದೋ ಮಕ್ಕಳು. ನಾವಾಯಿತು, ನಮ್ಮ ಡಿಸ್ಕಷನ್ಸ್ ಆಯಿತು, ಕಾನ್ಸೆಪ್ಟ್ಸ್ ಬಗ್ಗೆ ಮಾತಾಡೋದಾಯಿತು, ಮನೆ ಆಯಿತು, ಟ್ಯೂಷನ್ಸ್ ಆಯಿತು, ಇಷ್ಟೇ. ಬಟ್ ನನ್ನಲ್ಲಿ ಯಾವಾಗಲೂ ಬೇಜಾರಿತ್ತು, ಇದೆಲ್ಲ ನಾನು ಇದೆಲ್ಲ ನಾನು ಇರಬೇಕಾಗಿರೋದು ಗಜಂತರ. ಅಂದರೆ ಅವಾಗ ಗಜಂತರ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ನಾನು ಹೆಂಗಿರ್ಬೇಕು ಕಾಲೇಜಲ್ಲಿ, ಫುಲ್ಲು ಎಲ್ಲರೂ ಗೊತ್ತು, ಶ್ರೀ ಯಾರು ಅಂದ್ರೆ ಎಲ್ಲರೂ ಗೊತ್ತಿರಬೇಕು, ಆ ಥರ ಇರಬೇಕು. ಕಾಲೇಜ್ ಕ್ಯಾಂಪಸಲ್ಲಿ ಡ್ಯಾನ್ಸ್ ಹೊಡಿಬೇಕು, ಫುಲ್ಲು ಎಲ್ಲರೂ ಫುಲ್ಲು ಮೂವಿಲೆಲ್ಲ ತೋರಿಸ್ತಾರಲ್ಲ ಆ ಥರ ಇರಬೇಕು. ಆಮೇಲೆ ಯಾರಿಗಾದರೂ ಸರಿ ವಾಂಚಬೇಕು, ಫೈಟ್ ಆಗಬೇಕು ಕಾಲೇಜ್ ಕ್ಯಾಂಪಸಲ್ಲಿ, ಒಂದು ಅವ ಮೇಂಟೈನ್ ಮಾಡಬೇಕು, ಇವೆಲ್ಲ ಇತ್ತು, ಆಗ್ತಿರಲಿಲ್ಲ. ಅದೆಲ್ಲ ಇದು ರಿಯಲ್ ನಿಜ ಆಗೋಯ್ತು ಈಗ. ಓಕೆ, ಅಂದರೆ ಈಗ ನೀವು ಫ್ಯಾಮಿಲಿಯಲ್ಲೆಲ್ಲ ನಾವು ಖುಷಿ ಪಡ್ತಾರೆ ಇವಾಗ ಈ ಥರ ಒಂದು ಅಪರ್ಚುನಿಟಿ ಸಿಕ್ಕಿದೆ, ಕಾಲೇಜ್ ಹುಡುಗನ ಪಾರ್ಟಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಪೇರೆಂಟ್ಸ್ ಎಲ್ಲ ಹೆಂಗೆ ಇನ್ನೂ ಸಪೋರ್ಟ್ ಮಾಡ್ತಾರಾ? ಹೆಂಗೆ ಅವ್ರಿಗೆ ಹೆಂಗೆ ಅನುಭವ ಆಯಿತು ಈ ಒಂದು ಕ್ಯಾರೆಕ್ಟರ್ ಮಾಡಬೇಕಾದ್ರೆ, ಯಾವ ಥರ ಹೇಳಿದರು ನಿಮ್ಗೆ? ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ಯೂಶ್ವಲಿ ನಾನು ಯಾವ ಸಿನಿಮಾ ಒಪ್ಕೊಂಡು ಕಂಪ್ಲೀಟ್ ಮೂವಿ ರಿಲೀಸ್ ಆಗೋವ್ರಿಗೂ ಅದ್ರ ಬಗ್ಗೆ ಹೇಳಲ್ಲ ಜಾಸ್ತಿ, ಯಾಕಂದರೆ ಅವ್ರಿಗೊಂದು ಸರ್ಪ್ರೈಸ್ ಇರಲಿ ಅಂತ. ಏನಂದರೆ ಈಗ ನಮ್ಮ ಮನೆಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಏನಾದರೂ ಒಂದು ವಿಷಯ ಹೇಳಿಬಿಟ್ರೆ ಅವ್ರದ್ದು 10G ನೆಟ್ವರ್ಕ್ ಸ್ಪೀಡಲ್ಲಿ ಎಲ್ಲ ಕಡೆ ಹೋಗ್ಬಿಡುತ್ತೆ. ಏನೋ ಒಂದು ಏನೋ ಕಾರ್ ಬುಕ್ ಮಾಡಿದ್ದೀನಿ ಅಂತ ಅಂದರೆ, ನಾನು ಒಬ್ರಿಗೆ ನಮ್ಮ ಅಮ್ಮಗೆ ಒಬ್ರಿಗೆ ಹೇಳಿದರೆ ಅವ್ರ ಸಿಸ್ಟರು, ಅವ್ರ ಬ್ರದರ್ಸು, ಇಡೀ ಆಗಿರುತ್ತಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ, ಸೀಕ್ರೆಟ್ ಆಗಿಡಮ್ಮ ಅಂತ ಅಂದ್ರೆ ಇಡಲ್ಲ, ಎಲ್ಲರಿಗೂ ಹೋಗ್ಬಿಟ್ಟಿರುತ್ತೆ. ಹೆಣ್ಮಕ್ಳ ಹಂಗೆ ಅಲ್ವಾ, ಹೋಗ್ತಾ ಇರುತ್ತಲ್ವಾ. ಸೊ ಅದಕ್ಕೆ ಜಾಸ್ತಿ ನನ್ನ ಪಾತ್ರದ ಬಗ್ಗೆ ಆಗಲಿ ಸಿನಿಮಾ ಬಗ್ಗೆ ಜಾಸ್ತಿ ಏನೂ ಬಿಟ್ಕೊಡಲ್ಲ, ನಮ್ಮ ಅಮ್ಮಗೆ ನಾನು ಏನು ಹೇಳಲ್ಲ, ನನ್ನ ಫ್ರೆಂಡ್ಸ್ಗೂ ಜಾಸ್ತಿ ಹೇಳಲ್ಲ. ಅದಕ್ಕೆಲ್ಲ ತಲೆ ಗಳಿಸ್ಕೊಂಡ್ಬಿಟ್ಟಿದ್ದಾರೆ, ಸೊ ಏನು ಹಂಗೆ ಕಾಣಿಸ್ತೀಯಾ ಆ ಥರ ಹೇರ್ ಸ್ಟೈಲಲ್ಲಿ, ಏನು ಮಾಡಿದ್ಯೋ ಮಗ, ನಿಜವಾಗ್ಲೂ ನೀನೇನೋದು ಅಂತ ಆ ಥರ ಕೆಲಕ್ಷನ್ ಮಾಡಿದ್ದಾರೆ. ಓಕೆ, ಮತ್ತೊಂದು, ನಿಮಗೆ ಕಾಲೇಜ್ ಲೈಫಲ್ಲಿ ಎಲ್ಲಾದರೂ ಕ್ರಶ್ ಆಗಿರೋದಿದೆಯಾ? ಯಾರು ಕೇಳ್ಬೋದಾ? ಪಿ ಯು ಸಿಯಲ್ಲಿ ನಮ್ಮ ಇಂಗ್ಲೀಷ್ ಟೀಚರ್ ಒಬ್ರು ಇದ್ರು. ಪಿ ಯು ಸಿಯಲ್ಲಿ ಇರ್ಬೇಕಾದ್ರೆ, ಪಿ ಯು ಸಿಯಲ್ಲಿ, ಸ್ಕೂಲಲ್ಲಿ ಆಗಿಲ್ಲ, ಪಿ ಯು ಸಿಯಲ್ಲಿ ಇಂಗ್ಲೀಷ್ ಟೀಚರ್ ಇದ್ರು. ಅವರು ಆ ಟೀಚರ್ ಮೇಲೆ ಸಿಕ್ಕಾಬಡೆ ಕ್ರಶ್ ಆಗಿತ್ತು, ತುಂಬ ತುಂಬ ಕ್ಯೂಟ್ ಆಗಿದ್ದಾರೆ, ಈಗಲೂ ನನ್ನ ಅವ್ರ ಮುಖ ತಲೆಯಲ್ಲಿ ಹಂಗೆ ಇದೆ, ತುಂಬ ಕ್ಯೂಟ್ ಆಗಿದ್ರು, ಅವ್ರಿಗೆ ಕ್ರಶ್ ಆಗಿತ್ತು. ಅದಾದಮೇಲೆ
ಅಷ್ಟೇ ಬೇರೆದಲ್ಲ ಬೇರೆ ಬೇರೆ ಆಗಿರುತ್ತೆ ತುಂಬಾ ಅನ್ಕೋತೀವಿ ತುಂಬಾ ಇಲ್ಲ ಫಸ್ಟ್ ಲವ್ ಒಂದ್ ಎರಡ್ ಸಲ ಆಗಿದೆ ಇಲ್ಲ ನಾವು ಪ್ರಪೋಸ್ ಮಾಡಿದವ್ರು ಸಿಗ್ಲಿಲ್ಲ ಅವ್ರು ಪ್ರಪೋಸ್ ಮಾಡಿದವ್ರಿಗೆ ನಾವು ಸಿಗ್ಲಿಲ್ಲ ಅಂದ್ರೆ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಆಗಿತ್ತು ನಾನು ಒಬ್ಳನ್ನ ಇಷ್ಟ ಪಡ್ತಿದ್ದೆ ಇನ್ನೊಳು ನನ್ನ ಇಷ್ಟ ಪಡ್ತಿದ್ರು ಆತರ ಆಗಿತ್ತು ಸೊ ಎಲ್ಲೂ ಏನು ಮೀಟ್ ಆಗ್ಲಿಲ್ಲ ಯಾರು ಒಟ್ಟಿಗೆ ಅದ್ ಹಂಗಂಗೆ ಉಳ್ಕೊಂಡ್ಬಿಡ್ತೇವೆ ಸೊ ಯಾ ಆತರ ಹೇಳ್ಕೊಳ್ಳೋ ಅಂತ ಲವ್ ಸ್ಟೋರಿ ಇಲ್ಲ ಏನೂ ಇಲ್ಲ ಅಂದ್ರೆ ಕಾಲೇಜ್ ಲೈಫಲ್ಲಿ ತುಂಬಾ ನಾವು ನೀವು ಎಂಜಾಯ್ ಮಾಡಿದೀರಾ ಈ ತರ ವಿಚಾರಗಳನ್ನ ಇರ್ಬೋದು ಕ್ರಶ್ ಇರ್ಬೋದು ಅದನ್ನು ಇರ್ಬೋದು ಲವ್ ಇರ್ಬೋದು ಆತರ ಎಲ್ಲ ನಿಮ್ಮ ಲೈಫಲ್ಲೂ ಆಗಿದೆ ಸೊ ಅದೆಲ್ಲ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ಹೌದು ಅಲ್ಲೆಲ್ಲ ಹೌದು ಹೌದು ಅಲ್ಲ ನೀನ್ ಎಕ್ಸ್ಪ್ರೆಸ್ ಮಾಡಕ್ ಆಗಿರಲ್ವಾ ಹುಡುಗಿಗೆ ಅದನ್ನ ಎಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀನಿ ಅಂದ್ರೆ ಈಗ ಒಂದ್ ಬೆಂಚಲ್ಲಿ ಕೂತ್ಕೋತಿದ್ದೆ ಈಗ ಥರ್ಡ್ ಬೆಂಚಲ್ಲ ಫೋರ್ತ್ ಬೆಂಚಲ್ಲ ಕೂತ್ಕೋತಿದ್ದೆ ಅವಳು ಸೆಕೆಂಡ್ ಬೆಂಚಲ್ಲಿ ಕೂತ್ಕೋತಿದ್ಲು ನಮ್ದೇನಂದ್ರೆ ಬರೀ ಕಣ್ಣಲ್ಲಿ ಮಾತು ಮಾತಾಡಕ್ಕೆ ಅಂದ್ರೆ ನಂದು ಭಯ ಇರ್ತಿತ್ತು ಮಾತಾಡಕ್ಕೆ ಹುಡುಗಿ ನಾನು ಯೂಶಲಿ ಹುಡುಗರು ಫಸ್ಟ್ ಮಾತಾಡಿಸ್ತಾರ ಅಲ್ವಾ ನಾನು ಹುಡುಗಿ ಫಸ್ಟ್ ಮಾತಾಡಿಸ್ಲಿ ಅಂತ ಅವಳು ನಾನು ಫಸ್ಟ್ ಮಾತಾಡಲಿ ಅಂತ ಬರೀ ಜಾಸ್ತಿ ಒನ್ ಸೈಡೇ ಲವ್ ಇತ್ತು ನಾನು ಹೇಳ್ಕೊಳಕ್ ಆಗಿರ್ಲಿಲ್ಲ ಇನ್ನೊಂದು ಹುಡುಗಿ ಇಷ್ಟಪಟ್ಟಿದ್ ಹೇಳ್ಕೊಂಡಿದ್ದು ನಾನು ಒಪ್ಕೊಳಕ್ ಆಗ್ತಿರ್ಲಿಲ್ಲ ಬಿಕಾಸ್ ನನ್ ಈ ಹುಡುಗಿ ಇಷ್ಟಪಡ್ತಿದ್ದೆ ಬಟ್ ಆ ಹುಡುಗಿ ನನ್ ಇಷ್ಟಪಡೋದು ಗೊತ್ತೇ ಇರಲಿಲ್ಲ ಸೊ ಆತರ ಬರೀ ಒನ್ ಸೈಡ್ ಲವ್ ಅಲ್ಲೇ ಮುಗಿದೋಯ್ತದ ಅದಾದ್ಮೇಲೆ ನಿಮ್ಗೆ ಈ ಸಿನಿಮಾ ಅನ್ನುವಂತ ಕನ್ಸ್ ಹೆಂಗ್ ಶುರು ಆಯ್ತು ಸರ್ ನಿಮ್ಮ ಜೀವನದಲ್ಲಿ ಈ ಸಿನಿಮಾ ಮಾಡ್ಬೇಕು ನಾನು ಸಿನಿಮಾ ರಂಗಕ್ಕೆ ಬರ್ಬೇಕು ಅನ್ನುವಂತ ಒಂದು ಆಸೆ ಹೆಂಗ್ ಓಡ್ತದು ಈಗ ಏಳನೇ ಕ್ಲಾಸ್ ಇಂದ ನಿಮ್ಗೆ ನೆನಪಿರಂಗೆ ಎಂಟನೇ ಕ್ಲಾಸ್ ಹೋಗ್ಬೇಕಾದ್ರೆ ನಾವೆಲ್ಲ ಚಡ್ಡಿ ಹಾಕೋತಿದ್ದವ್ರು ಪ್ಯಾಂಟ್ ಹಾಕೊಳಕ್ ಶುರು ಮಾಡ್ತೀವಿ ನೆನಪಿದ್ಯಾ ಚಡ್ಡಿಗಿಂತ ಪ್ಯಾಂಟ್ ಹೋಗ್ತೀವಲ್ವಾ ಆ ಟೈಮಲ್ಲಿ ಮೋಸ್ಟ್ಲಿ ನನಗೆ ಸ್ವಲ್ಪ ಮೆಚುರಿಟಿ ಲೆವೆಲ್ ಎಲ್ಲ ಬಂದು ಫಸ್ಟು ಆಕ್ಟರ್ ಆಗ್ಬೇಕು ಅಂತ ಅನಿಸ್ತಿಲ್ಲ ಸಾಧನೆ ಒಬ್ಬ ಸಾಧಕಾಗಬೇಕು ಅಂತ ಅನಿಸ್ತು ಹೆಂಗ್ ಸಾಧನೆ ಮಾಡೋದು ಎಲ್ಲರಿಗಿಂತ ಡಿಫ್ರೆಂಟಾಗಿ ನಿಂತ್ಕೋಬೇಕು ಅಂತ ಅನಿಸ್ತು ಆಮೇಲೆ ನನಗೆ ನಮ್ಮ ಮನೇಲಿ ಎಲ್ಲದ್ರ ಬಗ್ಗೆನೂ ಹೇಳೋರು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಹೇಳ್ತಿರ್ಲಿಲ್ಲ ನಮ್ಮಲ್ಲಿ ಕೇಬಲ್ ಇರಲಿಲ್ಲ ಟಿವಿನ ಯಾರು ನೋಡ್ತಿರ್ಲಿಲ್ಲ ನಮ್ಮಲ್ಲಿ ಯಾರು ಟಿವಿ ನೋಡ್ತಿರ್ಲಿಲ್ಲ ಮೇಲೆ ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗ್ ಆಮೇಲೆ ಸಿನಿಮಾ ಅಂದ್ರೆ ಅಷ್ಟು ಯಾರು ನೋಡ್ತಿರ್ಲಿಲ್ಲ ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಸೊ ನನಗೆ ಜನರ ಮನಸ್ಸು ಗೆಲ್ಲಬೇಕು ಜನರ ಮನಸ್ಸು ಹೆಂಗೆ ಗೆಲ್ತೀರಾ ಆಕ್ಟರ್ ಆಗಿ ಗೆಲ್ಬೋದು ಪೊಲಿಟಿಷಿಯನ್ ಆಗಿ ಗೆಲ್ಬೋದು ಇಲ್ಲ ನಾನು ಸಮಾಜ ಸೇವೆ ಮಾಡಿ ಗೆಲ್ಬೋದು ಏನೋ ಒಂದು ಮಾಡಿ ಗೆಲ್ಬೋದು ಆಕ್ಟರ್ ಆಗಿ ಗೆಲ್ಲಬೇಕು ಅಂತ ಆಸೆ ಶುರು ಆಯಿತು ನನಗೆ ಸೊ ಅಲ್ಲಿಂದ ನನಗೆ ಆ ಕನಸು ಓಕೆ ಯಾವ ಥರ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅಂತ ಇತ್ತು ನಿಮಗೆ ತುಂಬ ಮಾಸ್ ಆಗಿ ಕಾಣಿಸ್ಕೋಬೇಕು ಅಥವಾ ಒಂದು ಇರುತ್ತಲ್ವಾ ಒಬ್ಬ ಹೀರೋ ಆಗಿ ನಾನು ಈ ಥರ ಕಾಣಿಸ್ಬೇಕು ಅಂತ ಹೆಂಗೆ ಅಂತ ಅದು ನನಗೆ ಅದೇ ಫಸ್ಟ್ ಜನರ ಮನಸ್ಸಲ್ಲಿ ಉಳಿಯುವಂಥ ಪಾತ್ರವಾಗಿ ಕಾಣಿಸ್ಕೋಬೇಕು ಅಂದರೆ ಈಗ ಮೊದಲನೇ ಸಿನಿಮಾದಲ್ಲಿ ಒಂದಷ್ಟು ವರ್ಗದ ಆಡಿಯನ್ಸ್ಗೆ ರೀಚ್ ಆದೆ ಅದು ಬಿಟ್ಟು ಅಲ್ಟಿಮೇಟ್ಲಿ ನೀವು ರೀಚ್ ಆಗೋದು ಮಾಸ್ ಆಡಿಯನ್ಸ್ ನಿಮಗೆ ಒಬ್ಬ ಮಾಸ್ ಆಡಿಯನ್ಸ್ ಬೇಕು ಒಬ್ಬ ಕರಿಯರಲ್ಲಿ ಒಬ್ಬ ಹೀರೋ ಆಗಿ ನಿಲ್ಲಬೇಕು ಅಂದರೆ ನಮ್ಮ ಮೇನ್ ಪ್ರತಿಯೊಂದು ಮೂಲೆಯಲ್ಲಿ ಇರುವಂಥ ಹುಡುಗರು ನನಗೇನು ಗೊತ್ತ ಆಸೆ ಆಟೋ ಹಿಂದೆ ಫೋಟೋ ಬರುತ್ತೆ ಗೊತ್ತಾ ಡಿ ಬಾಸ್ದು ರಾಕಿಂಗ್ ಸ್ಟಾರ್ದು ಅಪ್ಪು ಸರ್ದು ಈ ಥರ ಒಂದು ಫೋಟೋ ಬೀಳ್ಬೇಕು ನನಗೆ ಅದೊಂದು ಕನಸು ಅಲ್ಲಿಗೆ ಅವರು ಅವ್ರ ಆಟೋದಲ್ಲಿ ಆಟೋ ಅಂದರೆ ರಥ ಅವ್ರ ತೇರು ಅದು ದೇವ್ರಿದ್ದಂಗೆ ದೇವ್ರ ಮೇಲೆ ಒಬ್ಬ ಹೀರೋದು ಫೋಟೋ ಹಾಕೋತಾರೆ ಅಂದರೆ ನಮ್ಮನ್ನ ಎಲ್ಲಿಟ್ಟಿರ್ತಾರೆ ನೋಡಿ ನನಗೆ ಅದೊಂದು ಕನಸಿದೆ ಗಜಾನನ ಗ್ಯಾಂಗ್ ಮುಖಾಂತರ ಈ ಪಾತ್ರದ ಮುಖಾಂತರ ಆ ಆಡಿಯನ್ಸು ರೀಚ್ ಆಗಿ ಆ ಆಟೋಗಳಲ್ಲಿ ಆಟೋ ಹಿಂದೆ ನನ್ನ ಫೋಟೋನು ಒಂದು ಬರೋ ದಿನಗಳು ಬರಲಿಯಪ್ಪ ಅಂತ ಒಂದು ಆಸೆ ಓಕೆ ನಾವು ಟ್ರೈಲರಲ್ಲಿ ನೋಡಿದ್ವಿ ಹೀರೋಯಿನ್ ಹೇಳ್ತಾರೆ ಹುಡುಗರ ನಿಮ್ಮ ಅದು ಫ್ರೆಂಡ್ಸ್ ಜೊತೆ ಸೇರ್ಕೋಬೇಡ ಸೇರ್ಬೇಡ ಜಾಸ್ತಿ ಅಂತ ಸೊ ಈ ಒಂದು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂದರೆ ಇದನ್ನ ಹೌದು ಇದ್ರ ಬಗ್ಗೆ ನಾನು ಇನ್ನೂ ಕೇಳಬೇಕು ಬಿಕಾಸ್ ನೀವು ಒಂದು ವುಮೆನ್ ಆಗಿ ಈ ಹುಡುಗಿರೆಲ್ಲ ಯಾಕೆ ಹುಡುಗರನ್ನ ಫ್ರೆಂಡ್ ಜೊತೆ ಇರೋದಕ್ಕೆ ಬಿಡಲ್ಲ ನಿಮ್ಮ ಪರ್ಸನ್ ನಮ್ಮ ಕ್ಯಾಮ್ರಾ ಮೇಲೆ ಹಾಕ್ತಿದ್ದಾರೆ ಅವು ಅಬ್ಬಪ್ಪ ಅವ್ರಿಗೂ ಆಗಿರುತ್ತೆ ಅವ್ರ ಡಬ್ಬು ಪಾಪ ಹೇಳಿರ್ತಾರೆ ಬಿಡ್ತೀಯಾ ಅಂದ್ರೆ ಕೆಲವೊಬ್ರು ಹುಡುಗರು ಸರಿ ಇರಲ್ಲಲ್ವಾ ಸೊ ನಮ್ ಯಾರನ್ನಾದ್ರೂ ಇಷ್ಟಪಟ್ಟು ಇರ್ತೀವಿ ಅಲ್ವಾ ಅವಾಗ ಅವ್ರೆಲ್ಲಾದ್ರೂ ಅವ್ರ ಜೊತೆ ಸೇರ್ಬಿಟ್ಟು ಮೈಂಡ್ ಚೇಂಜ್ ಮಾಡ್ಕೊಳ್ತಾರೆ ಕೆಟ್ಟ ಚಟಕ್ಕೆ ಹೋಗ್ತಾರೆ ಅನ್ನುವಂತ ಒಂದು ಅಷ್ಟು ಕೇರಿಂಗ್ ಅದಕ್ಕೋಸ್ಕರ ಬಟ್ ನಿಮ್ಗೆ ಇಷ್ಟ ನಿಮ್ಗೆ ಇಷ್ಟ ಆಗಿದ್ದ ಹುಡುಗ ಅವ್ರ ಜೊತೆ ಇದ್ದಾಗ ಮಾತ್ರ ಅವ್ನು ಇಷ್ಟ ಆಗಿರ್ತಾನೆ ಅಂದ್ರೆ ಅವ್ನು ಅವ್ರ ಜೊತೆ ಇದ್ದಾಗ ಮಾತ್ರ ಅವ್ನು ಖುಷಿ ಆಗಿರ್ತಾನೆ ಅವ್ನು ಬಿಟ್ಟು ಬಂದ್ಬಿಟ್ರೆ ನಿಮ್ಗೆ ನಿಮ್ ಹುಡುಗ ಖುಷಿಯಾಗೇ ಇರಲ್ಲ ಅದಕ್ಕೆ ಸಿನಿಮಾದಲ್ಲಿ ಫಸ್ಟ್ ಹಂಗ್ ಹೇಳಿರ್ತಾರೆ ಹಿಂಗೆ ಅವರೆಲ್ಲ ಬಿಟ್ಟು ಬಾ ಅಂತ ಮತ್ತೆ ಅದೇ ಹುಡುಗಿ ಅದೇ ಹೀರೋಯಿನ್ ಯಾವತ್ತಿದ್ರು ಅವ್ರನ್ನ ಬಿಟ್ಬೇಡ ಅಂತ ಹೇಳ್ತಾಳೆ ಹಂಗೆ ಪ್ರತಿಯೊಬ್ಬರ ಲೈಫಲ್ಲೂ ಫ್ರೆಂಡ್ಸ್ ಎಷ್ಟು ಇಂಪಾರ್ಟೆಂಟ್ ಅದೇ ಮೇನ್ ಮೆಸೇಜ್ ಏನಂದ್ರೆ ಪ್ರತಿಯೊಬ್ಬ ಲೈಫಲ್ಲೂ ಹುಡುಗಾಗ್ಲಿ ಹುಡುಗಿ ಆಗ್ಲಿ ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟ್ ಕೊನೆಗಾಲಕ್ಕೆ ಯಾರು ಆಗಿ ಬರ್ತಾರೆ ಹೇಳಿ ರಿಲೇಟಿವ್ಸ್ ಫ್ರೆಂಡ್ಸ್ ನೀವೇ ಹೇಳಿ ಫ್ರೆಂಡ್ಸ್ ಅದೇ ಏನ್ ಬದುಕೇಳಿ ನಿಮ್ಮ ಲೈಫಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇವಾಗ್ಲೂ ಇದ್ದಾರೆ ಅಂದ್ರೆ ಅವತ್ತು ನಿಮ್ಮ
ಟೈಮಲ್ಲಿ ಈಗ ನೀವು ಕಾಲೇಜ್ ಓದ್ತಾರೋ ಟೈಮಲ್ಲಿ ಹೆಂಗಿದ್ರು, ಇವಾಗಲೂ ಹಂಗೇನೆ ಇದ್ದಾರ ಅಥವಾ ನೀವು ಆಕ್ಟರ್ ಅಂತ ನಿಮ್ಮನ್ನು ನೋಡ್ತಿದ್ದಾರ, ಹೆಂಗೆ ಟ್ರೀಟ್ ಮಾಡ್ತಾರೆ? ಅದು ಒಬ್ಬೊಬ್ರು ಆಕ್ಟರ್ ಆಗಿ ನೋಡ್ತಾರೆ ಅಂದ್ರೆ ಏನೋ ಒಂದು ಇದಕ್ಕಿಂತ ಹೋಗಿ ಬನ್ನಿ ಅಂದ್ಬಿಡ್ತಾರೆ, ಬೇಜಾರಾಗುತ್ತೆ, ಹೋಗೋ ಮಗ ಬಾರೋ ಮಗ ಅಂತ ಹೇಳೋರಲ್ಲ ಆಗುತ್ತೆ. ಬಟ್ ಅದೇನೋ ಒಂದು ಆ ಪೊಸಿಷನ್ ನೋಡಿ ಅನ್ಸಲ್ಲ. ಬಟ್ ತುಂಬಾ ಕ್ಲೋಸ್ ಆಗಿರೋರು ಏನಂದ್ರೆ ಇವಾಗ ಇಂಡಿಯಾದಲ್ಲಿಲ್ಲ, ಸುಮಾರು ಜನ ಎಲ್ಲ ಹೇಳಿದ್ನಲ್ಲ ಎಲ್ಲ ಓದೋರು ಅಂತ, ತುಂಬಾ ಅವರೆಲ್ಲ ಓದ್ಕೊಂಡು ಡಬಲ್ ಗ್ರಾಜುಯೇಟ್ ಮಾಡ್ಕೊಂಡು ಮಾಸ್ಟರ್ಸ್ ಎಲ್ಲ ಮಾಡ್ಕೊಂಡು ಅಲ್ಲೇ ಫಾರಿನಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಎಲ್ಲ ಜಾಸ್ತಿ ಫೋನಲ್ಲಿ ಟಚ್ ಅಲ್ಲಿ ಇರ್ತಾರೆ, ಇಂಡಿಯಾಗೆ ಬಂದಾಗೆಲ್ಲ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಇನ್ನು ಇರುವುದೆಲ್ಲ ಬಿಟ್ಟು ಸಿನಿಮಾದ ನಂತರ ನೀವು ತುಂಬಾ ಸಿನಿಮಾಗಳಲ್ಲಿ ನಟನೆ ಮಾಡಿದ್ರಿ, ಸೊ ಅದರಿಂದ ಇದಕ್ಕೆ ಬಂದಾಗ ಹೆಂಗಿತ್ತು ಅನುಭವ ಸರ್? ಈ ಗಜಾನನ ಗ್ಯಾಂಗ್ ಅಲ್ಲಿ ಬಂದ ನಂತರ ಅದರಲ್ಲಿ ತುಂಬಾ ಚೇಂಜ್ ಕಾಣಿಸ್ತಿದ್ರ, ಚೇಂಜ್ ಲುಕ್ ಇದೆ ನಿಮ್ದು, ಇದ್ರಲ್ಲಿ ಕೂದಲು ಬಿಟ್ಕೊಂಡು ಹೇರ್ ಸ್ಟೈಲ್ಸ್ ಚೇಂಜ್ ಇದೆ, ಸೊ ಹೆಂಗೆ ಅದು? ಅದು ಆಕಾಶ್ ಅನ್ನೋ ಪಾತ್ರ ನಾನು ಮಾಡಿದ್ದು ಇರುವುದಿಲ್ಲ ಅವ್ರಲ್ಲಿ. ಅದು ನನಗೆ ಅಷ್ಟೊಂದು ಅಂದರೆ ಈ ಕಷ್ಟ ಆಯಿತು, ಬಟ್ ನನಗೆ ಇದರಷ್ಟು ಚಾಲೆಂಜಸ್ ಫೇಸ್ ಮಾಡೋಂಥದ್ದು ಇರಲಿಲ್ಲ. ತುಂಬ ಕ್ಯೂಟ್ ಆಗಿದ್ದು ಹುಡುಗ ಅಂದ್ರೆ ಲವ್ ಬಾಯ್, ಕ್ಯೂಟ್ ಬಾಯ್ ಎಲ್ಲ ಹೇಗಿರ್ತಾರೆ, ಮಾತಾಡ್ಕೊಂಡು ಜೋವಿಯಲ್ ಆಗಿ ಫುಲ್ ಆಫ್ ಲೈಫ್ ಆ ಥರದೊಂದು. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಅವನೇ ಆಕಾಶನೇ ಬೇರೆ, ಗಜಾನೇ ಬೇರೆ, ಕಂಪ್ಲೀಟ್ ಆಪೋಸಿಟ್. ಇದಕ್ಕೆ ಸಾಕಷ್ಟು ತಯಾರಿಗಳು ಮಾಡ್ಕೋಬೇಕಾಗಿ ಬಂತು. ಬಿಕಾಸ್ ನಾನು ಹಾಗಲ್ಲ ರಿಯಲ್ ಲೈಫಲ್ಲಿ. ಗಜ ಹೇಗೆ ಮಾತಾಡ್ತಾನೆ ಟ್ರೇಲರ್ ನೋಡಿರ್ತೀರ, ಎಲ್ಲರ ಗುಂಪಲ್ಲಿ ಒಬ್ಬ ಸ್ಥಳ ಇರ್ತಾನಲ್ಲ, ನೀನೇನೋ ಆ ಥರ ಎಲ್ಲ ಫುಲ್ಲು ಮಾಸ್ ಆಗಿ ಎಲ್ಲ ಡೈಲಾಗ್ ಎಲ್ಲ ಪಂಚ್ ಲೈನ್ಸ್ ಎಲ್ಲ ಆ ಥರ ಅಲ್ಲ ನಾನು ಬೇಸಿಕಲಿ. ಸೊ ನಾನು ಅದಕ್ಕೋಸ್ಕರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡೆ, ಹೇರ್ ಸ್ಟೈಲ್ ಚೇಂಜ್ ಮಾಡಿಕೊಂಡೆ, ವೆಯ್ಟ್ ಲಾಸ್ ಮಾಡಿಕೊಂಡೆ, ಮಾತಾಡೋ ಶೈಲಿ ಚೇಂಜ್ ಮಾಡಿಕೊಂಡೆ. ಸೊ ಸಾಕಷ್ಟು ಕಲಿತೆ. ಅದೇ ಪ್ರತಿ ಹಿಂದಿನ ಸಿನಿಮಾದಲ್ಲಿ ಏನು ಮಾಡಿಲ್ಲ ಅದನ್ನು ಈ ಸಿನಿಮಾದಲ್ಲಿ ಮಾಡಿದೆ. ಈಗ ನಿಮಗೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಜೀವನ ಮಾಡೋದಕ್ಕೆ ಕಷ್ಟ, ನಮ್ಗೆ ಬದುಕೋಕೆ ಕಷ್ಟ ಅಂತ ಯಾವತ್ತಾದ್ರೂ ಅನಿಸಿರೋದಿದೆಯಾ ಸರ್? ಅದು ಎಲ್ಲ ನಟರ ಹತ್ರ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಏನಾದರೂ ಆ ಥರ ನಡೆದಿದ್ಯಾ, ಬೇಜಾರು ಆಗಿರೋ ಸೀನ್ ಇದೆಯಾ? ಸೊ ಫ್ರಾಂಕಾಗಿ ಹೇಳಬೇಕು ಅಂದರೆ ಕೊರೋನಾ ಟೈಮಲ್ಲಿ ತುಂಬ ಅನಿಸ್ತು. ಅಂದರೆ ಬೇಜಾರು ಅಂದರೆ ಕಷ್ಟ ಅಂತ ಅನಿಸ್ಲಿಲ್ಲ, ಇದನ್ನು ಎಂಜಾಯ್ ಮಾಡೋಣ ಅಂತ ಅನಿಸ್ತು. ಯಾಕಂದರೆ ನಾಳೆ ದಿನ ನಮಗೊಂದು ಸ್ಟೋರಿ ಇರಬೇಕು ಹೇಳ್ಕೊಳ್ಳೋಕ್ಕೆ. ನಾವಿಲ್ಲಿ ಮಜಾ ಮಾಡೋಕ್ಕೆ ಅಥವಾ ನಾವು ಸ್ಟಾರ್ಡಮ್ಗೋಸ್ಕರ ಬಂದಿಲ್ಲ ಇಲ್ಲಿ. ನಾನು ಮೆಂಟಲಿ ಪ್ರಿಪೇರ್ ಆಗಿದೆ. ಇಲ್ಲಿ ಕಷ್ಟ ಬೇಜಾನ್ ಇರುತ್ತೆ, ಸಕ್ಕ ಸೈಕಲ್ ಹೊಡಿಯಬೇಕು ಅಂತ ನಾನು ಮುಂಚೆನೆ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದೆ. ನೋಡೋ ಚೆನ್ನಾಗಿದ್ದು ಮಾತ್ರ ಅಥವಾ ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀನಿ ಅಂತ ಮಾತ್ರಕ್ಕೆ ನಿನಗೆ ಚಾನ್ಸ್ ಸಿಕ್ಬಿಡುತ್ತೆ ಅಂತ ಅಲ್ಲ. ಎಲ್ಲದನ್ನು ಒಂದು ಟೈಮ್ ಬರಬೇಕು. ನಾವು ಮಾಡೋ ಶ್ರಮಕ್ಕೆ ನಾವು ಎಲ್ಲೂ ಕಮ್ಮಿ ಮಾಡ್ಕೋಬಾರ್ದು. ಅದು ಕಂಟಿನ್ಯೂಸ್ ಆಗಿ ನಡೀತಾನೆ ಇರಬೇಕು, ಹೋಮ್ವರ್ಕು, ಪ್ರಿಪರೇಷನ್ಸ್ ಪ್ರತಿದಿನ. ಸೊ ಕಷ್ಟ ಅಂತ ಅನಿಸುತ್ತೆ, ಬಟ್ ನನಗೆ ಅದು ಕಷ್ಟ ಅಂತ ಟ್ರೀಟ್ ಮಾಡೋಲ್ಲ. ನಾನು ಅದನ್ನು ಎಂಜಾಯ್ ಮಾಡ್ತೀನಿ. ಬಿಕಾಸ್ ಈಗ ನಾನು ಒಂದು ಏನೋ ಒಂದು ಬೇರೆ ಲೆವೆಲಲ್ಲಿ ಎಂಜಾಯ್ ಸ್ಟಾರ್ಡಮ್ ಆಗಲಿ ಮತ್ತೊಂದಾಗಲಿ ಅದಕ್ಕೆಲ್ಲ ಪ್ರಿಪೇರ್ ಆಗ್ತಿದ್ದೀನಿ ಅಂದರೆ ಇದಕ್ಕೂ ಕೂಡ ಪ್ರಿಪೇರ್ ಆಗ್ತಿದ್ದೀನಿ ಅಂತಲೇ ಅರ್ಥ. ಸೊ ನಾನು ಎರಡಕ್ಕೂ ಕೂಡ ಪ್ರಿಪೇರ್ ಆಗಿದ್ದೀನಿ ನಾನು. ನೀವು ಈಗ ಬೆಳಗ್ಗೆ ಎದ್ದು ಶೂಟಿಂಗ್ ಬರೋಕ್ಕಿಂತ ಮುಂಚೆ ಏನು ಪ್ರಿಪ್ಯಾರೇಷನ್ ಮಾಡ್ಕೊತೀರಾ? ಸಡನ್ ಆಗಿ ಇರುತ್ತೆ ಆ್ಯಕ್ಟಿಂಗ್, ಅದೇ ಶೂಟಿಂಗ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಶೂಟಿಂಗ್ ಇದೆ ಅಂತ ಬಂದಾಗ ಹೆಂಗೆ ಪ್ರಿಪೇರ್ ಆಗ್ತೀರಾ ಅಂತ ಆ ದಿನಕ್ಕೆ? ಬ್ಲ್ಯಾಂಕ್ ಆಗಿ ಬರ್ತೀನಿ ಮೇಡಮ್, ಸೆಟ್ಟಿಗೆ ಬ್ಲ್ಯಾಂಕ್ ಆಗಿ ಬರ್ತೀನಿ. ಅವತ್ತಿಂದ ಏನು ಸೀನ್ ಇದೆ ಡೈರೆಕ್ಟರ್ ಹತ್ರ ಕೂತ್ಕೊಂಡು ಮಾತಾಡ್ತೀನಿ. ಸೊ ಅವ್ರು ಏನು ಫೀಡ್ ಮಾಡ್ತಾರೆ ನಮ್ಮ ಡ್ರಬ್ ಆಗಿ ಏನು ನಂಗೆ ಹೇಳಿ ಏನು ಹೇಳ್ಕೊಡ್ತಾರೆ ಫೀಡ್ ಮಾಡ್ತಾರೆ ಅದನ್ನು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಅದು ತಲೆಯಲ್ಲಿ ಕೂತ್ಮೇಲೆ ನಾನು ಯಾರ ಜೊತೆಗೂ ಮಾತಾಡೋಲ್ಲ ಸೆಟ್ಟಲ್ಲಿ. ಅದನ್ನು ಅರ್ಥ ಮಾಡ್ಕೋತೀನಿ, ಮನದಟ್ಟು ಮಾಡಿಕೊಂಡು ಹೋಗಿ ಒಂದು ಕಡೆ ಕೂತ್ಕೊಂಡ್ಬಿಡ್ತೀನಿ. ಮ್ಯೂಸಿಕ್ ಜೊತೆ ಇರ್ತೀನಿ, ಏರ್ಪೋರ್ಟ್ಸ್ ಹಾಕೊಂಡ್ಬಿಡ್ತೀನಿ, ಆ ಮೂಡಲ್ಲಿ ಇರ್ತೀನಿ, ಯಾವ ಮೂಡ್ ಕೇಳುತ್ತೋ ಆ ಮೂಡಲ್ಲಿ ಇರ್ತೀನಿ ಅಷ್ಟೇ, ಯಾರ ಜೊತೆ ಅಷ್ಟು ಮಾತಾಡೋಲ್ಲ. ಓಕೆ, ಇನ್ನು ಸಿನಿಮಾದ ಬಗ್ಗೆ ಲಾಸ್ಟ್ ಮುಗಿಯುತ್ತೆ, ಸಾರಿ ಮುಗಿಯುತ್ತಲ್ಲ ಸರ್, ಶುರು ಆಗುತ್ತೆ ನಿಮ್ಮ ಜೂನ್ 3 ಸಿನಿಮಾ ತೆರೆಗೆ ಬರಲಿದೆ. ಸೊ ಎಷ್ಟು ನಿರೀಕ್ಷೆ ಇದೆ ಸರ್, ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಈ ಮೂಲಕ? ನಿರೀಕ್ಷೆ ಸಿಕ್ಕಾಬಟ್ಟೆ ಬೆಟ್ಟದಷ್ಟಿದೆ ನಿರೀಕ್ಷೆ. ಪ್ರೇಕ್ಷಕರಾಗಲೇ ಒಂದು ಟೈಮ್ ಸ್ವಲ್ಪ ಜನ ನೋಡ್ಬಿಟ್ಟಿದ್ದಾರೆ, ಸ್ವಲ್ಪ ಜನ, ಬರೀ ಸ್ವಲ್ಪ ಜನ. ಯಾಕಂದರೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಈ ಸಿನಿಮಾ ಒಂದ್ಸಲ ಶೋ ಆಯಿತು. ಸೊ ಈಗ ನಿಮಗೆ ನಿಮ್ಮ ಗಾಡಿನೇ, ನಿಮ್ಗೆ ಯಾರೋ ಒಂದು ಗಾಡಿ ಪರ್ಚೇಸ್ ಮಾಡಿರ್ತೀವಿ, ನಿಮಗೆ ನಿಮ್ಮ ಗಾಡಿನೇ ಚೆನ್ನಾಗಿರುತ್ತೆ, ನಿಮ್ಮ ಫ್ರೆಂಡ್ ಗಾಡಿ ಓಕೆ, ನನ್ನ ಗಾಡಿ ಚೆನ್ನಾಗಿರ್ತೀವಿ, ನನಗೆ ನನ್ನ ಸಿನಿಮಾ ಆ ಥರ ನಮ್ದೇನಿದೆ ನಮ್ಗೆ ಇಷ್ಟ ಆಗಿಬಿಡುತ್ತೆ, ಚೆನ್ನಾಗಿದೆ ಅಂತಲೇ ಹೇಳ್ತೀವಿ. ಅಲ್ಟಿಮೇಟ್ಲಿ ಯಾರು ಇಷ್ಟಪಡೋರು? ಜನ ಅಲ್ವಾ. ಸೊ ಒಂದು ಸ್ವಲ್ಪ ಜನ ಆಡಿಯನ್ಸ್ ನೋಡಿದವರು ಸಿಕ್ಕಾಬಟ್ಟೆ ಇಷ್ಟಪಟ್ಟರು, ಸಿಕ್ಕಾಬಟ್ಟೆ ಎಷ್ಟು ಜನ, ಒಂದು 500 ಜನ ನೋಡಿದರೆ 500 ಜನನೂ ಇಷ್ಟಪಟ್ಬಿಟ್ರು. ನಮಗೆಲ್ಲೂ ಆ ಥರ ನೆಗೆಟಿವ್ ಅಥವಾ ಅಲ್ಲಿ ಹಂಗಿರ್ಬೇಕಾಗಿತ್ತು, ಹಿಂಗೆ ಹಿಂಗಿರ್ಬೇಕಾಗಿತ್ತು, ಯಾರು ಏನೂ ಹೇಳಲಿಲ್ಲ. ಸೊ ನಾನು ಹೇಳೋದೇನೆಂದರೆ ಈಗ ನನ್ನ ಸಿನಿಮಾ ಬಗ್ಗೆ ನನಗೆ ಎಷ್ಟು ಕಾನ್ಫಿಡೆನ್ಸ್ ಇದೆಯೋ, ಆ ಏನು ಜನ ನೋಡಿದಿರೋ 500 ಜನ ಅವ್ರಿಗೂ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಬರೀ ನಾನು ಹೇಳಿದ್ದನ್ನು ಕೇಳಬೇಡಿ, ಜನರದ್ದು ಒಂದು ಟಾಕ್ ಇದೆ, ಸಿನಿಮಾ ಹೆಂಗಿದೆ, ಸಖತ್ ಮಜಾ ಇದೆ, ಏನೋ ಒಂದು ಟಾಕ್ ಇದೆ ಅವ್ರದ್ದು, ಅವ್ರ ಬಾಯಲ್ಲ ಕೇಳಬೇಕು ನೀವು. ಅವರೇ ನೋಡಿ ಅಂತ ಹೇಳ್ತಿದ್ದಾರೆ, ಅಟ್ಲೀಸ್ಟ್ ಅವ್ರ ಮಾತಾದರೂ ಕೇಳಿ ನೋಡಿ, ಇಲ್ಲ ನಮ್ಮ ಮಾತಾದರೂ ಕೇಳಿ ನೋಡಿ, ಒಟ್ಟಲ್ಲಿ ನೋಡಿ. ನೀವು ಒಂದ್ಸಲ ನಮಗೆ ಚಾನ್ಸ್ ಕೊಟ್ಟರೆ 100% ನೀವು ನಮಗೆಲ್ಲರಿಗೂ ಒಂದು ಲೈಫ್ ಕೊಡ್ತೀರ. ತುಂಬ ಹಸಿರೋ ಹುಡುಗರು ಎಲ್ಲರೂ ಇಲ್ಲಿರೋರು, ನಿಮ್ಮ ಗ್ಯಾಂಗ್ ಜೊತೆಗೆ ಬನ್ನಿ, ನಿಮ್ಮ ಗರ್ಲ್ಫ್ರೆಂಡ್ ಜೊತೆಗೆ ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆಗೆ ಬನ್ನಿ, ಬಾಯ್ಫ್ರೆಂಡ್ ಜೊತೆಗೆ ಬನ್ನಿ, ಒಟ್ಟಿನಲ್ಲಿ ಬಂದು ನೋಡಿ ಜೂನ್ 3 ಗಜಾನನ ಆ್ಯಂಡ್ ಗ್ಯಾಂಗ್. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.